ಪ್ರಭು ಓ ನಮ್ಮ ಪ್ರಭು, ಏನಿತು ಮಹಾನ್ವಿತ, ಹರಡಿದೆ ನಿನ್ನ ಸಿರಿನಾಮ ಜಗದಾದ್ಯಂತ, ಬೆಳಗಿದೆ ನಿನ್ನ ವೈಭವ ಗಗನದಾದ್ಯಂತ. ದೈವ ಮಹಿಮೆಯ ಕೀರ್ತನೆ, ಮಾನವನ ಹಿರಿಮೆ. ಕೀರ್ತನೆ 8:1. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ನಾಮ ಇಡೀ ವಿಶ್ವದಲ್ಲಿ ಹರಡಿದೆ. ಜಗತ್ತಿನಾದ್ಯಂತ ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಭುವಿನ ಅದ್ಭುತ ಕಾರ್ಯಗಳು, ಮಹಿಮಾ ಕಾರ್ಯಗಳು ಹರಡಿವೆ. ಈ ಮುಂಜಾನೆ ಸಮಯದಲ್ಲಿ ಬನ್ನಿರಿ, ಪ್ರಭುವಿನ ನಾಮಸ್ಮರಣೆ ಮಾಡೋಣ. ಪ್ರಭು ಯೇಸುವಿಗೆ ಸ್ತೋತ್ರ ವಂದನೆ. ಪ್ರಭೇಶ ಮಾಡಿದೆಲ್ಲ ಉಪಕಾರಗಳನ್ನು ಸ್ಮರಿಸೋಣ. ನಿಮಗೆಲ್ಲರಿಗೂ ಶುಭ ಮುಂಜಾನೆ. ಪ್ರತಿದಿನದಂತೆ ಇಂದು ಬಂದಿನಿ, ಪ್ರಭುವಿನ ನಾಮಸ್ಮರಣೆ ಮಾಡುತ್ತಾ ಆರಾಧಿಸೋಣ. ಕೀರ್ತನೆ 8, ಸುಂದರವಾಗಿ ಪ್ರಭುವಿನ ನಾಮಸ್ಮರಣೆ ಮಾಡುವ ಕೀರ್ತನೆ. ಎಷ್ಟೊಂದು ಸುಂದರವಾಗಿ ಪ್ರಕೃತಿಯನ್ನು ಸೃಷ್ಟಿಸಿದ್ದಾರೆ, ಮಾನವನನ್ನು ನಿರ್ಮಿಸಿದ್ದಾರೆ, ಪ್ರತಿಯೊಂದು ಜೀವಿಯನ್ನು ರಕ್ಷಿಸಿರುವುದು ಪ್ರಭುವೇ ಆಗಿದ್ದಾರೆ. ಕೀರ್ತನೆ 8:8, ಪ್ರಭು ಓ ನಮ್ಮ ಪ್ರಭು, ಏನಿತೋ ನಿನ್ನ ನಾಮಾಮೃತ ಬೆಳಗಿದೆ, ನಿನ್ನ ಮಹಿಮೆಯ ಭುವನದ ಪರ್ಯಂತರ. ಪ್ರಭುವಿನ ನಾಮಸ್ಮರಣೆ ಇಡೀ ವಿಶ್ವದಲ್ಲಿ, ಇಡೀ ಲೋಕದಲ್ಲಿ ಹರಡಿದೆ. ಅವರ ನಾಮಕ್ಕೆ ಸ್ತುತಿ ಸ್ತೋತ್ರ ವಂದನೆ. ನಮ್ಮನ್ನು ಸೃಷ್ಟಿಸಿದ ಪ್ರಭು ಯೇಸು, ನಮ್ಮನ್ನು ರಕ್ಷಿಸುವ ಪ್ರಭು ಯೇಸು, ನಮ್ಮನ್ನು ಉದ್ಧರಿಸುವರು, ತಮ್ಮ ಆತ್ಮರ ಮೂಲಕ ಬಲಪಡಿಸುವರು. ಈ ದಿನವನ್ನು ಅವರಿಗೆ ಸಮರ್ಪಿಸೋಣ. ಈ ಹೊಸ ದಿನ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಭುವಿನ ಹಸ್ತವಿರಲಿ, ಪ್ರಭುವಿನ ಪ್ರಸನ್ನತೆ ಇರಲಿ, ಪ್ರಭು ತಮ್ಮ ಮುಖದರ್ಶನದಿಂದ ನಮ್ಮನ್ನು ಕಾದು ರಕ್ಷಿಸಲಿ, ಪ್ರಭುವಿನ ಕೃಪಾ ಕಟಾಕ್ಷ ನಮ್ಮ ಮೇಲಿರಲಿ, ಪ್ರಭು ತಮ್ಮ ಬಲವಾದ ಹಸ್ತಗಳನ್ನು ಚಾಚಿ. ಮೋಶೆಯು ತನ್ನ ಬಲವಾದ ಹಸ್ತಗಳನ್ನು ಚಾಚಿ ನೀರನ್ನು ಹಿಬ್ಬಾಗಿಸಿದಂತೆ, ತನ್ನ ಕೈಯಲ್ಲಿದ್ದಂತಹ ಕೋಲನ್ನು ಎತ್ತಿ ಬಂಡೆಯಿಂದ ನೀರನ್ನು ತಂದಂತೆ, ಅದೇ ಆಶೀರ್ವಾದ ವರದಾನ ಪ್ರಭು ನಮಗೆ ಕರುಣಿಸಲಿದ್ದಾನೆ. ಶಿಲುಬಿಗೇರಿಸಲ್ಪಟ್ಟ ಪ್ರಭು ಯೇಸು, ತಮ್ಮ ರಕ್ತಧಾರೆ ಸುರಿಸಿದ ಪ್ರಭು ಯೇಸು ನಮ್ಮನ್ನು ಸಂರಕ್ಷಿಸಲಿ, ಕಾದಿರಿಸಲಿ. ಬನ್ನಿರಿ, ಯೇಸುವಿನ ನಾಮಸ್ಮರಣೆ ಮಾಡೋಣ. ಎರಡು ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ, ಪ್ರಭುವಿಗೆ ಸಮರ್ಪಣೆ ಮಾಡಿರಿ. ಹಾಲೆಲುಯ್ಯ ಹಾಲೆಲುಯ್ಯ, ಹಾಲಾಲ ಹಾಲಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ, ಯೇಸುವೆ ಯೇಸುವೆ ಯೇಸುವೆ, ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ, ಯೇಸುವೆ ಯೇಸುವೆ ಯೇಸುವೆ. ಪ್ರಭುವೇ, ಕ್ಷಣವನ್ನು, ಈ ದಿನವನ್ನು ನಿಮಗೆ ಸಮರ್ಪಿಸುತ್ತೇವೆ. ಇಂದಿನ ದಿನದಲ್ಲಿ ನಿಮ್ಮ ಬಲವಾದ ಹಸ್ತ ನಮ್ಮ ಮೇಲಿರಲಿ. ನಿಮ್ಮ ಇಡೀ ವಿಶ್ವವೇ ನಿಮ್ಮನ್ನು ಕೊಂಡಾಡುತ್ತದೆ. ನಾವು ನಿಮ್ಮನ್ನು ನಿಮ್ಮ ನಾಮಕ್ಕೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇವೆ. ಈ ಕ್ಷಣದಲ್ಲಿ ನಿಮ್ಮ ಆಶೀರ್ವಾದ ವರದಾನ ಇಳಿದು ಬರಲಿ. ಲೂಕನು ಬರೆದ ಶುಭ ಸಂದೇಶ 7:12 ನೀವು ವಿಧವೆಯ ಮಗನನ್ನು ಜೀವಕ್ಕೆ ಎಬ್ಬಿಸಿದಿರಿ, ಯುವಕನೇ ಎದ್ದೇಳು ನಾನು ನಿನಗೆ ಹೇಳುತ್ತೇನೆ ಎಂಬುದಾಗಿ ಹೇಳಿ ಅವನನ್ನು ಎಬ್ಬಿಸಿದಿರಿ. ಇಲ್ಲಿ ನಿಮ್ಮ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು, ಮಗಳ ಮೇಲೆ ನಿಮ್ಮ ಆತ್ಮರನ್ನು ಸುರಿಸಿರಿ, ಅವರಿಗೆ ಸ್ಪರ್ಶ ನೀಡಿ, ಆರೋಗ್ಯ